ಪ್ರಯೋಗ ಅನಿಲಗಳಲ್ಲಿ ಉಷ್ಣ ವರ್ಗಾವಣೆ ಗಾಳಿಯಲ್ಲಿ ಸಂವಹನ ವಿಷಯ ಗಾಳಿ ಶಾಖ ಮತ್ತು ಒತ್ತಡ ಈ ಪ್ರಯೋಗದಲ್ಲಿ ಅನಿಲಗಳಲ್ಲಿ ಶಾಖವು ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಜೋಡಣೆಯನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕೆ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಒಂದು ಸಣ್ಣ ಮೇಣದ ಬತ್ತಿ ಬೆಂಕಿ ಪೊಟ್ಟಣ ಮತ್ತು ಕೆಲವು ಧೂಪ ಅಥವಾ ಸಾಂಬ್ರಾಣಿ ಅನಿಲಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು ನೋಡಲು ನಾವು ವೀಕ್ಷಣಾ ಕೊಠಡಿಯನ್ನು ನಿರ್ಮಿಸುತ್ತೇವೆ ಇದಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಬಿಸ್ಕತ್ ಪೆಟ್ಟಿಗೆ ಅಥವಾ ಯಾವುದೇ ಸಣ್ಣ ಕಾರ್ಡ್ಬೋರ್ಡ್ ಪೆಟ್ಟಿಗೆ ಪಾರದರ್ಶಕ ಒಎಚ್ಪಿ ಹಾಳೆ ಕಪ್ಪು ಕಾಗದ ಹಾಳೆ ಕಟ್ಟರ್ ಅಥವಾ ಕತ್ತರಿ ಮತ್ತು ಸೆಲ್ಲೋಟೇಪ್ ವೀಕ್ಷಣಾ ಕೊಠಡಿಯನ್ನು ನಿರ್ಮಿಸಲು ಬಿಸಿಕತ್ತು ಪೆಟ್ಟಿಗೆಯ ಮುಂಭಾಗದಲ್ಲಿ ರಂಧ್ರವನ್ನು ಕತ್ತರಿಸಿ ಪೆಟ್ಟಿಗೆಯ ರಂಧ್ರಕ್ಕಿಂತ ಸ್ವಲ್ಪ ದೊಡ್ಡದಾದ ಓಹೆಚ್ಪಿ ಹಾಳೆಯ ತುಂಡನ್ನು ಕತ್ತರಿಸಿ ಟೇಪ್ ಬಳಸಿ ರಂಧ್ರದ ಮೇಲೆ ಓಹೆಪಿ ಹಾಳೆಯನ್ನು ಅಂಟಿಸಿ ವೀಕ್ಷಣಾ ಕೊಠಡಿಯ ಹಿಂಭಾಗಕ್ಕೆ ಹೊಂದಿಕೊಳ್ಳುವಂತೆ ಕಪ್ಪು ಕಾಗದದ ತುಂಡನ್ನು ಕತ್ತರಿಸಿ ಅನಿಲಗಳ ಚಲನೆಯನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಸಲ್ಲೋ ಟೇಪ್ ಬಳಸಿ ಪೆಟ್ಟಿಗೆಯ ಮೂಲೆಗಳು ಮತ್ತು ಅಂಚುಗಳನ್ನು ಮುಚ್ಚಿ ಪೆಟ್ಟಿಗೆಯಿಂದ ಗಾಳಿಯು ತಪ್ಪಿಸಿಕೊಳ್ಳುವುದಿಲ್ಲವೆಂದು ಇದು ಖಚಿತಪಡಿಸುತ್ತದೆ ವೀಕ್ಷಣೆ ಕೊಠಡಿಯನ್ನು ತರೆಯುವ ಮತ್ತು ಮುಚ್ಚುವ ಹಾಗೆ ಒಂದು ಬಾಗಿಲನ್ನು ತಯಾರಿಸಿ ಬಾಗಿಲನ್ನು ಕೊಠಡಿಯ ಬದಿಗೆ ಅಂಟಿಸಿ ಪಟ್ಟಿಗೆಯ ಮೇಲೆ ಎರಡು ರಂಧ್ರಗಳನ್ನು ಮಾಡಿ ಇದು ಕೊಠಡಿಯ ಚಿಮಣಿಗಳನ್ನು ಅಥವಾ ಹೊಗೆ ಕೊಳವೆಗಳನ್ನು ರೂಪಿಸುತ್ತವೆ ನಿಮ್ಮ ವೀಕ್ಷಣಾ ಕೊಠಡಿ ಈಗ ಸಿದ್ಧವಾಗಿದೆ ಸಾಂಬ್ರಾಣಿಯನ್ನು ಬೆಳಗಿಸಿ ನಿಧಾನವಾಗಿ ಯಾವುದಾದರೂ ಒಂದು ಚಿಮಣಿ ರಂಧ್ರ ಕೆಳಗೆ ಸಾಂಬ್ರಾಣಿಯನ್ನು ಇರಿಸಿ ಕೊಠಡಿಯೊಳಗೆ ಹೊಗೆ ಹೇಗೆ ಚಲಿಸುತ್ತದೆ ಎಂಬುದನ್ನು ವೀಕ್ಷಿಸಿ ಹೊಗೆ ಚಿಮಣಿಯ ಕಡೆಗೆ ಮೇಲಕ್ಕೆ ಏರುತ್ತದೆ ಈಗ ಸಣ್ಣ ಮೇಣದ ಬತ್ತಿಯನ್ನು ಬೆಳಗಿಸಿ ಅದನ್ನು ಮತ್ತೊಂದು ಚಿಮಿಣಿ ರಂಧ್ರದ ಕೆಳಗೆ ಇರಿಸಿ ಕೊಠಡಿಯೊಳಗೆ ಈಗ ಹೊಗೆ ಹೇಗೆ ಚಲಿಸುತ್ತಿದೆ ಎಂಬುದನ್ನು ಗಮನಿಸಿ ಹೊಗೆಯ ಚಲನೆಯನ್ನು ಸ್ಪಷ್ಟವಾಗಿ ನೋಡಲು ಕತ್ತಲೆ ಅಥವಾ ಮಂದ ಬೆಳಕಿರುವ ಕೋಣೆಯಲ್ಲಿ ಈ ಪ್ರಯೋಗವನ್ನು ನಡೆಸಿ ಸಾಂಬ್ರಾಣಿಯನ್ನು ಹೊತ್ತಿಸಿ ಕೊಠಡಿಯೊಳಗೆ ಇಟ್ಟಾಗ ಅದರ ಬಿಸಿಯಾದ ಹೊಗೆಯು ಮೇಲೆದ್ದು ಯಾವ ಚಿಮಿಣಿಯ ಕೆಳಗೆ ಸಾಂಬ್ರಾಣಿಯನ್ನು ಇಟ್ಟಿದೆಯೋ ಆ ಚಿಮಿಣಿಯ ಮೂಲಕ ಹೊರಬರುತ್ತದೆ ಬೆಳಗಿದ ಮೇಣದ ಬತ್ತಿಯನ್ನು ಕೋಣೆಯೊಳಗೆ ಇರಿಸಿದಾಗ ಅದರ ಜ್ವಾಲೆಯ ಸುತ್ತಲಿನ ಗಾಳಿಯು ಬಿಸಿಯಾಗುತ್ತದೆ ತಾಪಮಾನ ಹೆಚ್ಚಾದಂತೆ ಜ್ವಾಲೆಯ ಸುತ್ತಲಿನ ಗಾಳಿಯ ಅಣುಗಳ ಚಲನಶಕ್ತಿಯೂ ಹೆಚ್ಚಾಗುತ್ತದೆ ಇದರಿಂದಾಗಿ ಗಾಳಿಯ ಅಣುಗಳು ಹೆಚ್ಚೆಚ್ಚು ವೇಗವಾಗಿ ಪರಸ್ಪರ ದೂರ ಸರಿಯುತ್ತವೆ ಇದು ಜ್ವಾಲೆಯ ಸುತ್ತಲಿನ ಗಾಳಿಯ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೇಣದ ಬತ್ತಿಯ ಜ್ವಾಲೆಯ ಸುತ್ತಲೂ ಕಡಿಮೆ ಒತ್ತಡವು ರೂಪುಗೊಳ್ಳುತ್ತದೆ ಈ ಕಡಿಮೆ ಒತ್ತಡವು ಸಾಂಬ್ರಾಣಿ ಹೊಗೆಯನ್ನು ಅದರ ಕಡೆಗೆ ಎಳೆಯುತ್ತದೆ ವೃತ್ತಾಕಾರದ ಸಂವಹನ ಪ್ರವಾಹಗಳಲ್ಲಿ ಹೊಗೆ ಮೇಣದ ಬತ್ತಿಯ ಜ್ವಾಲೆಯ ಕಡೆಗೆ ಚಲಿಸುತ್ತದೆ ನಮ್ಮ ವಾತಾವರಣದಲ್ಲಿನ ಗಾಳಿಯ ಚಲನೆಯು ಇದಕ್ಕೆ ಹೋಲುತ್ತದೆ ಒಂದು ಪ್ರದೇಶದಲ್ಲಿ ತಾಪಮಾನವು ಹೆಚ್ಚಾದಾಗ ಆ ಪ್ರದೇಶದ ಗಾಳಿಯು ಕಡಿಮೆ ದಟ್ಟವಾಗಿರುತ್ತದೆ ಮತ್ತು ಮೇಲಕ್ಕೇರುತ್ತದೆ ಇದು ಆ ಪ್ರದೇಶದಲ್ಲಿ ಕಡಿಮೆ ಒತ್ತಡವನ್ನು ಸೃಷ್ಟಿಸುತ್ತದೆ ಈ ಪ್ರಯೋಗದಲ್ಲಿ ಹೊಗೆ ಚಲಿಸಿದಂತೆಯೇ ತಂಪಾದ ಪ್ರದೇಶದಿಂದ ದಟ್ಟವಾದ ಗಾಳಿಯು ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಸಾಗುತ್ತದೆ ಈ ತಂಪಾದ ಗಾಳಿಯು ಸಹ ಬಿಸಿಯಾಗುತ್ತದೆ ಮತ್ತು ಮೇಲಕ್ಕೇರುತ್ತದೆ ತಂಪಾದ ಪ್ರದೇಶದಿಂದ ತಂಪಾದ ಗಾಳಿಯು ಬಿಸಿಯಾದ ಪ್ರದೇಶಕ್ಕೆ ಮತ್ತೆ ಹರಿಯುತ್ತದೆ ಈ ರೀತಿಯಾಗಿ ಅನಿಲಗಳಲ್ಲಿ ಶಾಖ ವರ್ಗಾವಣೆಯಾಗುತ್ತದೆ ಮತ್ತು ವಾತಾವರಣದಲ್ಲಿ ಗಾಳಿ ಉತ್ಪತ್ತಿಯಾಗುತ್ತದೆ ಎಚ್ಚರಿಕೆ ಈ ಪ್ರಯೋಗವನ್ನು ಹಿರಿಯರ ಮೇಲ್ವಿಚಾರಣೆಯಲ್ಲಿ ಮಾಡಿ ಸಾಂಬ್ರಾಣಿ ಮತ್ತು ಮೇಣದ ಬತ್ತಿಯನ್ನು ಬಳಸುವಾಗ ಎಚ್ಚರ ವಹಿಸಿ ನೀವು ಇದನ್ನು ಪ್ರಯತ್ನಿಸಿ ಮನೆಯಲ್ಲಿ ಬಿಸಿ ಆಹಾರದಿಂದ ಹಬಿಯು ಹೇಗೆ ಮೇಲೇಳುತ್ತದೆ ಎನ್ನುವುದನ್ನು ನೀವು ಗಮನಿಸಿ